ಅಂದರೆ ತುಂಬ ದುಃಖ ಆಗ್ತಾ ಇದೆ, ಯಾಕಂದರೆ ಕೇವಲ ಚಲನಚಿತ್ರ ನಟರು ಅನ್ನೋದಕ್ಕಿಂತ ನನ್ನ ಅವರ ಸ್ನೇಹ 10 ವರ್ಷದ ಸ್ನೇಹ. ಯಾಕಂದರೆ ಅವರು ಇನ್ನೂ ಸಿನಿಮಾಗೆ ಬಂದಿರಲಿಲ್ಲ, ನಾನು ಇನ್ನೂ ಸಿನಿಮಾಗೆ ಬಂದಿರಲಿಲ್ಲ. ಒಂದು ಹವ್ಯಾಸಿ ರಂಗಭೂಮಿ ಕಲಾವಿದನಾಗಿ ನಾನಿದ್ದೆ, ಅವರು ಅಲ್ಲಿಂದನೇ ವೃತ್ತಿ ರಂಗಭೂಮಿ ಕಲಾವಿದರಾಗಿ ಬಂದಿದ್ದರು. ಸೊ ಒಂದೆರಡು ನಾಟಕಗಳನ್ನ ಕೂಡ ಒಟ್ಟಿಗೆ ಮಾಡಿದ್ವಿ ನಾವು. ಸೊ ಮಹಾಕಾಲ ಅಂತ ಒಂದು, ಬೆತ್ತಲರಕ್ಕೆ ಅಂತ ಒಂದು. ಪ್ರತಿಭಾನ್ವಿತ ನಟರು ಮತ್ತು ತುಂಬ ಒಳ್ಳೆಯ ಸ್ನೇಹಿತರು, ಬ್ರದರು, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅವ್ರ ಬಗ್ಗೆ. ಇಂಥ ಒಂದು ಪರಿಸ್ಥಿತಿ ಈ ಟೈಮಲ್ಲಿ, ಯಾಕಂದರೆ ಎಷ್ಟೋ ಜನಗಳಿಗೆ ಯಾರಿಗೂ ಕಷ್ಟ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಿದ್ದಂಥ ವ್ಯಕ್ತಿಗೇನೇ ಬೇಡ, ನೀನು ಅಲ್ಲಿ ಬೇಡ ಬಾ, ನನಗೂ ಕಿಟ್ಟಿನ ಅವಶ್ಯಕತೆ ಇದೆ, ಬಂದ್ಬಿಡು ನೀನು ಅನ್ನೋ ಥರಕ್ಕೆ ದೇವ್ರು ಕರ್ಕೊತಾನೆ ಅಂತಂದರೆ ಗೊತ್ತಿಲ್ಲ, ತುಂಬ ದುಃಖ ಆಗುವಂಥ ವಿಷಯ. ನಮ್ಗಳಿಗೆ ಹೆಂಗಾಗ್ತಿದೆ ಅಂತಂದರೆ, ಇನ್ನು ಅಂಥ ಒಬ್ಬ ವ್ಯಕ್ತಿನ ಕಳ್ಕೊಂಡ್ರಂಥ ಸ್ನೇಹಿತರ ಬಳಗಾಗಿರ್ಬೋದು, ಚಿತ್ರರಂಗ ಆಗಿರ್ಬೋದು, ಅವ್ರ ಮನೆಯವ್ರಿಗಾಗಿರ್ಬೋದು, ಎಷ್ಟು ನೋವಾಗ್ತಿದೆ ಅನ್ನೋದು ಹೇಳೋಕ್ಕಾಗಲ್ಲ. ಅಂಥ ವ್ಯಕ್ತಿ ಇನ್ನೂ ಭರವಸೆ ಇಟ್ಕೊಂಡಿದ್ದೀವಿ ನಾವು, ಇನ್ನೂ ಖಂಡಿತ ಏನಾದ್ರು ಕೊನೆಯಲ್ಲಿ ಏನಾದರೂ ಒಂದು ಮ್ಯಾಜಿಕ್ಕಾಗಿ ದೇವ್ರಿಗಾರು ಕರುಣೆ ಬಂದು ಮತ್ತೆ ಕಳಿಸ್ಕೊಡ್ಲಿ ವಾಪಸ್ಸು ಅನ್ನೋ ಥರ ಅನ್ನೋ ಭರವಸೆ ನಾವು ಕಾಯ್ತಾ ಇದ್ದೀವಿ. ಸೊ ನಾನು ಮಾತ್ರ ಅಲ್ಲ, ಇಡೀ ಅವ್ರ ಸ್ನೇಹ ಬಳಗ ಆಗಿರ್ಬೋದು, ಅವರಿಂದ ಏನು ಈ ಪರಿಸ್ಥಿತಿನಲ್ಲಿ ಅವರಿಂದ ಏನು ಊಟ ಮಾಡಿದರು ಆ ಜನಗಳಾಗಿರ್ಬೋದು, ಅವ್ರ ಆಶೀರ್ವಾದ ಆಗಿರ್ಬೋದು, ಇಡೀ ಕರ್ನಾಟಕ ಜನತೆ ಆಶೀರ್ವಾದ ಬರಲಿ ಅಂತ ಕೇಳ್ಕೊತೀನಿ. ಬಟ್ ಇಂಥ ಒಂದು ಪರಿಸ್ಥಿತಿನಲ್ಲಿ ಅವ್ರು ಈ ಥರ ಹೋಗಿದ್ದು, ಹೋಗ್ತಾ ಇರೋದು ಅಂತಲೂ ಹೇಳ್ಬೋದು, ತುಂಬ ಕಷ್ಟ ಹೇಳ್ಕೊಳಕ್ಕೆ. ಅದ್ರ ಬಗ್ಗೆ ತುಂಬ ಮಾತಾಡಿದರು, ಯಾಕಂದರೆ ರಾಬರ್ಟ್ ಸಿನಿಮಾ ರಿಲೀಸ್ ಆದಮೇಲೆ ನೋಡಿ ನನಗೆ ಫೋನ್ ಮಾಡೋದು 40 ನಿಮಿಷ ಮಾತಾಡಿದರು. ಸೋಣ, ನಾನು ಅದನ್ನು ಮಾಡಿದ್ದೆ, ಬಟ್ ಇದನ್ನು ನೀವು ನನಗಿಂತ ಚೆನ್ನಾಗಿ ಮಾಡಿದ್ದೀರಾ ಅಂತ ಅವ್ರು ಹೇಳಿದಾಗ ನನಗೆ ಎಷ್ಟು ಖುಷಿ ಆಯಿತು. ಅವ್ರನ್ನ ಮತ್ತೆ ಅದಾದಮೇಲೆ ಒಂದ್ಸಲ ಒಂದು ಯಾವುದೋ ಒಂದು ಸಿನಿಮಾ ಪ್ರಚಾರದ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಭೇಟಿಯಾದ್ವಿ, ಯಾವಾಗಲೂ ಅಷ್ಟೇ ಹಗ್ ಮಾಡಿ ಮಾತಾಡಿಸಿದ್ರು. ಮತ್ತು ಇನ್ನೊಂದು ಖುಷಿಯಾಗಿ ಹೇಳ್ಕೊಂಡಿದ್ರು, ಲಾಕ್ಡೌನ್ ಮುಗಿದ ತಕ್ಷಣ ನಾನು ನೀವು ಸಿಗೋಣ, ನಾನು ನೀವು ಒಂದು ಪ್ರಾಜೆಕ್ಟ್ ಮಾಡಬೇಕು, ಮಾತಾಡಬೇಕು ನಿಮ್ಮ ಹತ್ರ ಅಂತ ಹೇಳಿದೆ. ಈ ರೀತಿಯಾಗಿ ಸಿಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ.